ದಿನಗಳಲ್ಲಿ ಬೆಂಗಳೂರು ನಗರ ನಿಜವಾಗ್ಲೂ ಇವತ್ತು ಅವನ್ನ ನಾವು ಸ್ಮರಿಸಬೇಕಾಗ್ತದೆ. ಯಾಕಂದ್ರೆ ಅವತ್ತು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಾಲ್ಕು ದಿಕ್ಕುಗಳಲ್ಲೂ ಸಹ ಗೋಪುರಗಳನ್ನು ನಿರ್ಮಾಣ ಮಾಡಿ, ಅವ್ರು ಹೇಳಿದಾಗೆ ಎಲ್ಲ ವರ್ಗದವರೂ ಸಹ ಪೇಟೆಯನ್ನು ನಿರ್ಮಾಣ ಮಾಡಿ, ಆ ವಲಸೆ ಬಂದಿರತಕ್ಕಂಥ ಇಲ್ಲಿ ವ್ಯಾಪಾರಸ್ಥಕ್ಕೆ ಒಂದು ಸ್ಥಳವನ್ನು ಮಾಡಿ ಬೆಂಗಳೂರು ನಿಜವಾಗ್ಲೂ ಇಷ್ಟು ಬೃಹದಾಕಾರವಾಗಿ ಬೆಳೀತದೆ ಅಂತ ಯಾರೂ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ನಿಜವಾಗ ಪ್ರತಿದಿನ ನಾವು ಅವ್ರನ್ನ ಸ್ಮರಿಸಬೇಕಾಗ್ತದೆ. ನಾಡಪ್ರಭು ಕೆಂಪೇಗೌಡರು ಇವತ್ತು ಅವರು ದೂರದೃಷ್ಟಿ ಇಟ್ಕೊಂಡು ಇವತ್ತು ಕೆರೆಗಳು, ಇವತ್ತು ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿ ಇವತ್ತು ಬೆಂಗಳೂರು ನಗರಕ್ಕೆ ಏನಾದರೂ ಇವತ್ತು ಒಂಚೂರು ಜ್ವಲಂತ ಆಗಿ ನಾವು ಕುಡಿಯೋ ನೀರಿನಿರ್ಬೋದು, ಮತ್ತು ರಸ್ತೆಗಳಿರ್ಬೋದು, ಬೇರೆ ಬೇರೆ ಏನಾದರೂ ದೂರದ ಸಂಪರ್ಕ ಇಟ್ಕೊಂಡು ಯಾರಾದರೂ ಕೆಲಸ ಮಾಡಿದ್ದಾರೆ ಅಂದರೆ ಅದು ನಿಜವಾಗಲೂ ನಾಡಪ್ರಭು ಕೆಂಪೇಗೌಡರು. ಆ ಕೆಂಪೇಗೌಡರ ಆಚರಣೆಯನ್ನು ಪ್ರತಿ ವರ್ಷ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಕರ್ತವ್ಯ ಅಂತಕ್ಕಂಥದ್ದು ನಾನಾದರೂ ಭಾವಿಸ್ತಾ ಹಿಂದಿನ ದಿನಗಳನ್ನು ನಾನು ಹೇಳಿದ್ದೆ. ಒತ್ತಾಯವನ್ನು ಮಾಡಿ ಪ್ರತಿ ವಾರ್ಡಲ್ಲೂ ಸಹ ಕೆಂಪೇಗೌಡ ಜಯಂತಿ ಆಗಬೇಕು ಅಂತ ಒತ್ತಾಯವನ್ನು ಮಾಡಿ ಹಿಂದಿನ ದಿನಗಳು ಮಾಡ್ತಾನೇ ಇದ್ರು ಪ್ರತಿ ವರ್ಷ. ಈಗಲೂ ಸಹ ಅದನ್ನು ಪ್ರತಿ ವಾರ್ಡಲ್ಲೂ ಸಹ ಆಗಿರ್ತಕ್ಕಂಥ ಒತ್ತಾಯವನ್ನು ನಾವು ಸಹ ಮಾಡಬೇಕಾಗ್ತದೆ. ಅದರ ಅರ್ಥಪೂರ್ಣವಾಗಿ ಎಲ್ಲ, ಯಾಕಂದರೆ ಇವತ್ತು ಬೆಂಗಳೂರು ನಗರ ಭಾಳ ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ನಗರ. ಇವತ್ತು ದೇಶ ವಿದೇಶಗಳಲ್ಲೂ ಸಹ ಇವತ್ತು ಕೆಂಪೇಗೌಡರನ್ನು ಸ್ಮರಿಸ್ತಾರೆ. ಯಾಕಂದರೆ ಇವತ್ತು 220 ಕಿಲೋಮೀಟರ್ ಚದುರ ಕಿಲೋಮೀಟರ್ ಇರ್ತಕ್ಕಂಥ ನಗರ ಇವತ್ತು 880 ಚದುರ ಕಿಲೋಮೀಟರ್ ಬಹಳ ವಿಸ್ತಾರವಾಗಿ ಬೆಳೆದಿದೆ. 1 ಕೋಟಿಗೆ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ನಗರದಲ್ಲಿ ಮೂಲಭೂತ ಸೌಕರ್ಯಗಳಿರ್ಬೋದು, ಆ ದಿನಗಳಲ್ಲಿ ಮತ್ತು ನಮಗೆ ರಸ್ತೆ ಸಂಪರ್ಕ ಇರ್ಬೋದು, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಎಲ್ಲದಕ್ಕೂ ಸಹ ವ್ಯವಸ್ಥೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥ ಕೀರ್ತಿ ನಾಡಪ್ರಭು ಕೆಂಪೇಗೌಡರು ಸಲ್ಲಿಸದೆ ಅವರೆಲ್ಲರೂ ಸಹ ಸ್ಮರಿಸ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿ. ವಿಶೇಷವಾಗಿ ಈ ವಾರ್ಡ್ನಲ್ಲಿ ಕೆಂಪೇಗೌಡರ ಒಂದು ಪ್ರತಿಮೆ ಆಗಬೇಕಾದ್ರೆ ಅವರ ದಾನಿಗಳು ಇಲ್ಲೇ ಇದ್ದಾರೆ, ಬೆಟ್ಟ ಶಾಂತಮ್ಮನವರು, ಮತ್ತು ಜೊತೆಗೆ ಅದರ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಕೆ ಬಿ ನಾರಾಯಣ ಸ್ವಾಮಿಗಳು, ಕುರುಬರಳ್ಳಿ ಗ್ರಾಮಸ್ಥರು ಆ ದಿನಗಳಲ್ಲಿ ಇವತ್ತು ಇಲ್ಲಿ ಉದ್ಯಾನವನ ಇರ್ಬೋದು, ಆಟದ ಮೈದಾನ ಇರ್ಬೋದು, ಬೇರೆ ಜಾಗಕ್ಕೆ ಅದು ಹಸ್ತಾಂತರ ಆಗಿತ್ತು ಬೇರೆ ಒಂದು ಇದಕ್ಕೆ. ಅಂಥದ್ರಲ್ಲಿ ಹೋರಾಟ ಮಾಡಿ ಪ್ರತಿಯೊಬ್ಬರು ಸಹ ಬಂದು ಇಲ್ಲಿ ಗಿಡವನ್ನು ನೆಟ್ಟು ಇವತ್ತು ಬೃಹದಾಕಾರವಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಆಶೀರ್ವಾದದ ಈ ಜಾಗ ಸಾರ್ವಜನಿಕರ ಆಸ್ತಿಯಾಗಿ ಉಳಿದಿದೆ. ಖಂಡಿತ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸ್ತೇನೆ. ನಾಡಪ್ರಭು ಕೆಂಪೇಗೌಡರಿಗೆ ಈ ಒಂದು ಸ್ಮರಿಸತಕ್ಕಂಥ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಶುಭಾಶಯ.